ಕಾರ್ಕಳ ತಾಲೂಕಿನ ಕರ್ವಾಲು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನದ ವಾರ್ಷಿಕ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನ್ಯೂಸ್ ಕಾರ್ಕಳ ತಂಡದವರು ಇಲ್ಲಿ ನಮ್ಮ ಜೊತೆಗೆ ಆಗಮಿಸಿದ್ದಾರೆ. ತಂಡದ ಮುಖ್ಯಸ್ಥರು ಮತ್ತು ಎಲ್ಲ ಅವರ ಬಳಗಕ್ಕೆ ನಮ್ಮ ಪ್ರೀತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನೀಡ್ತಾ, ನನ್ನ ಜೊತೆಗೆ ಕ್ಷೇತ್ರದ ಆಡಳಿತ ಮುಕ್ತಸ್ಥರಾಗಿರುವಂತಹ ಶ್ರೀ ಕರ್ವಾಲು ಅನಂತ ಪಟ್ಟಾಭಿರಾವ್ ಅವರಿದ್ದಾರೆ. ಹಾಗೆ ನಮ್ಮ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಭೋಜಶೆಟ್ಟಿ ಅವರು ಕೂಡ ನನ್ನ ಜೊತೆಗಿದ್ದಾರೆ. ಆತ್ಮೀಯರೇ, ಕರ್ವಾಲು ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನ ತಮಗೆಲ್ಲ ಗೊತ್ತಿದೆ. ಈಗ ಇದು ಜಗದ್ವಿಖ್ಯಾತ, ಯಾಕಂದರೆ ನಮ್ಮ ಪ್ರಖ್ಯಾತ ಕ್ರಿಕೆಟಿಗ ರವಿಶಾಸ್ತ್ರಿ ಅವರ ಮೂಲ ಕುಟುಂಬ ಇಲ್ಲಿತ್ತು. ಅವರು ಇಲ್ಲಿಗೆ ಪ್ರತಿ ವರ್ಷ ಬರ್ತಾ ಇದ್ದಾರೆ. ಈ ಮೂಲಕ ಜಗತ್ತಿನಾದ್ಯಂತ ಇದರ ಖ್ಯಾತಿ ಬಂತು. ಬಹಳ ಮುಖ್ಯವಾಗಿ ಸುಮಾರು 400 ವರ್ಷಗಳ ಇತಿಹಾಸ ಕರ್ವಾಲಿನ ಶ್ರೀ ಮಹಾವಿಷ್ಣುಮೂರ್ತಿ ದೇವಸ್ಥಾನಕ್ಕಿದೆ. 3 ಸಹೋದರಿಯರು 3 ದೇವಸ್ಥಾನಗಳನ್ನು ಇಲ್ಲಿ ನಿರ್ಮಾಣ ಮಾಡಿದರು. ಹಿರಿಯ ಸಹೋದರಿ ನಿರ್ಮಾಣ ಮಾಡಿದ ಮಹಾವಿಷ್ಣುಮೂರ್ತಿ ದೇವಸ್ಥಾನ ಪಕ್ಕದಲ್ಲಿ ಹೆರ್ಮುಂಡೆ ಎಂಬ ಊರಲ್ಲಿದೆ. ಹಾಗೆಯೇ ನಡುವಿನವಳು ಕಿರಿಯವಳು ನಿರ್ಮಾಣ ಮಾಡಿದಂಥ ದೇವಸ್ಥಾನ ಕರ್ವಾಲು. ಹಾಗೆ ಚಿಕ್ಕವಳು 3 ನಿರ್ಮಾಣ ಮಾಡಿದಂಥ ದೇವಸ್ಥಾನ ಚಿಕ್ಕಲ್ಬೆಟ್ಟು. ಇದು 3 ಪಕ್ಕದಲ್ಲಿರುವಂತಹ ವಿಷ್ಣುಮೂರ್ತಿ ದೇವಸ್ಥಾನಗಳು. ನಮ್ಮ ಈ ದೇವಸ್ಥಾನದ ವಿಶೇಷ ಅಂದರೆ ಇದು ನಿಸರ್ಗ ರಮಣೀಯವಾದಂಥ ಪ್ರದೇಶದ ನಡುವೆ ಇಲ್ಲಿದೆ. ವರ್ಷಾವಧಿ ಜಾತ್ರಾ ಮಹೋತ್ಸವ 4 ದಿನಗಳ ಕಾಲ ನಡೆಯುತ್ತದೆ. ಪ್ರತಿದಿನ ಸಹಸ್ರಾರು ಮಂದಿ ಇಲ್ಲಿ ಆಗಮಿಸ್ತಾರೆ ಮತ್ತು ಇಲ್ಲಿಯ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ, ಇಲ್ಲಿಯ ಸೇವಾ ಕಾರ್ಯಗಳಲ್ಲಿ ಭಾಗವಹಿಸ್ತಾರೆ. ಅಂತೆ ಈ ಶ್ರೀ ಕ್ಷೇತ್ರದಲ್ಲಿರುವಂಥ ನಾಗಸನ್ನಿಧಿ ಬಹಳ ಪ್ರಸಿದ್ಧವಾಗಿರುವಂಥ ನಾಗಸನ್ನಿಧಿ, ಆ ಇಷ್ಟವನ್ನು ಈಡೇರಿಸುವ ಕ್ಷೇತ್ರ ಎಂಬುದಾಗಿ ನಂಬಿಕೆ. ಹಾಗೆ ದೇವಸ್ಥಾನದ ಒಳಗೆ ಇಲ್ಲಿ ಮಹಾವಿಷ್ಣು ಜೊತೆಯಲ್ಲಿ ನಮ್ಮ ದೇವಸ್ಥಾನದಲ್ಲಿ ಮುಖ್ಯವಾಗಿ ದೈವ ಮುಂಡಿತಾಯ ದೈವ, ಆನಂತರ ಮಹಾಗಣಪತಿಯ ಸನ್ನಿಧಿ, ಆಮೇಲೆ ಸುಬ್ರಹ್ಮಣ್ಯನ ಸನ್ನಿಧಿ, ದುರ್ಗಾ ಪರಮೇಶ್ವರಿಯ ಸನ್ನಿಧಿ, ಇದು ನಮ್ಮ ದೇವಳದ ಒಳಗಿರುವಂಥ ಸನ್ನಿಧಿಗಳು. ಹಾಗೆ ಮಹಾವಿಷ್ಣುಮೂರ್ತಿಯ ಆ ವಿಗ್ರಹ, ಶಿಲಾಮಯ ವಿಗ್ರಹ, ಸುಮಾರು 3.5-4 ಅಡಿ ಎತ್ತರದ ಶಿಲಾಮಯ ವಿಗ್ರಹ, ಅದು ಶಂಖಚಕ್ರ ಗದ ಪದ್ಮಧಾರಿ ಮತ್ತು ಪಲ್ಲವ ಶೈಲಿಯಲ್ಲಿ ನಿರ್ಮಾಣವಾಗಿದೆ ಅಂತ ನಮ್ಮ ಇಲ್ಲಿಯ ಪ್ರಸಿದ್ಧವಾದ ನಂಬಿಕೆ. ಶ್ರೀ ಕ್ಷೇತ್ರದಲ್ಲಿ ವರ್ಷ ಪೂರ್ತಿ ಬೇರೆ ಬೇರೆ ರೀತಿಯ ಧಾರ್ಮಿಕ ಸೇವೆಗಳು, ಅದು ವಾರ್ಷಿಕ ಜಾತ್ರೆಗಳು, ಜೊತೆಗೆ ಯುಗಾದಿ, ನಾಗರಪಂಚಮಿ, ಚೌತಿ, ಆಮೇಲೆ ನವರಾತ್ರಿಗಳು, ಆನಂತರ ದೀಪಾವಳಿ, ಹಾಗೆ ಪ್ರತಿಯೊಂದು ಹಬ್ಬವನ್ನು ಕೂಡ ಇಲ್ಲಿ ಊರವರು ಸೇರಿ ಆಚರಣೆ ಮಾಡ್ತಾರೆ. ಮತ್ತು ಇಲ್ಲಿಯ ಸೋಣ ತಿಂಗಳಲ್ಲಿ, ಇಲ್ಲಿಗೆ ಸೋಣಾರ್ತಿ ಅಂತೇಳಿ ನಾವು ಈ ಪ್ರದೇಶದಲ್ಲಿ ಕರೆಯುತ್ತೇವೆ, ಇದು ಪ್ರತಿದಿನ ಹಗಲು ಮತ್ತು ರಾತ್ರಿ ಎರಡು ಹೊತ್ತು ಕೂಡ ಇಲ್ಲಿಗ ಪೂಜೆಗಳನ್ನು ಜನ ಅರ್ಪಣೆ ಮಾಡ್ತಾ ಇದ್ದಾರೆ. ಆದ್ಮೇಲೆ ಶ್ರೀ ಕ್ಷೇತ್ರ ಇವತ್ತು ನಮ್ಮ ನ್ಯೂಸ್ ಕಾರ್ಕಳ ಬಳಗದಲ್ಲಿ ನಮ್ಮ ಜೊತೆಗಿದ್ದಾರೆ. ನಿಮ್ಮ ಮೂಲಕ ಇದು ಈಗ ಜಗತ್ತಿನಾದ್ಯಂತ ಮತ್ತೆ ನಮ್ಮ ಈ ಕ್ಷೇತ್ರದ ಬಗ್ಗೆ ಮಾಹಿತಿ ದೊರೆಯುತ್ತಾ ಇದೆ. ಇವತ್ತು ಉತ್ಸವದ 2ನೇ ದಿನ, ಈ ಚಿತ್ರೀಕರಣ ನಡೆಯುವಂಥದ್ದು 2ನೇ ದಿನ, ಹಾಗೆ 3ನೇ ದಿನ ನಾಳೆ, ಇದರ ಜೊತೆಗೆ 4ನೇ ದಿನ ಅವಭ್ರತದ ಮೂಲಕ ಈ ಕಾರ್ಯಕ್ರಮ ಸಮಾಪನಗೊಳ್ಳುತ್ತದೆ. ಜೊತೆಗೆ ಪ್ರತಿದಿನ ಇಲ್ಲಿ ನಾಗ ಸನ್ನಿಧಿಯಲ್ಲಿ ಕೂಡ ಬೇರೆ ಬೇರೆ ರೀತಿಯ ಆಶ್ಲೇಷ ಬಲಿಯಂಥ ಸೇವೆಗಳನ್ನು ಕೂಡ ನೀವು ಕೊಡ್ತಾರೆ. ಮತ್ತು ಇಲ್ಲಿಯ ಭೋಜನ ಭಾಳ ಪ್ರಸಿದ್ಧ, ಕರ್ವಾಲಿನ ಭೋಜನ ಅಂದರೆ ಪ್ರಾಯಶಃ ಅದು ಭಾಳ ಪ್ರಸಿದ್ಧ. ಅದಕ್ಕಾಗಿ ಒಟ್ಟು ಇಲ್ಲಿಯ ಕಾರ್ಯಕರ್ತರು, ಇಲ್ಲಿಯ ಸಮಿತಿಯವರು ಮತ್ತು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಅನಂತ ಪಟ್ಟಾಭಿರಾವ್, ಭೋಜಶೆಟ್ಟಿ ಅವರು ಮತ್ತು ನಮ್ಮ ಇಡೀ ತಂಡದ ಪರವಾಗಿ ನಮ್ಮ ಕಾರ್ಯಕರ್ತರನ್ನು, ಸಮಿತಿಯ ಮುಖ್ಯಸ್ಥರನ್ನು, ಆಡಳಿತ ಮುಖ್ಯಸ್ಥರನ್ನು ಮತ್ತು ಅರ್ಚಕ ಬಳಗದವರನ್ನು ಅಭಿನಂದಿಸ್ತಾ, ಆತ್ಮೀಯರೇ, ನಮ್ಮ ಕ್ಷೇತ್ರ ಈಗ ಬ್ರಹ್ಮ ಕಲಶದ ಸಿದ್ಧತೆಯಲ್ಲಿದೆ. ಮುಂದಿನ ವರ್ಷ ಬ್ರಹ್ಮ ಕಲಶೋತ್ಸವ ನಡೆಸಬೇಕು ಎಂಬ ಸಂಕಲ್ಪ ಈಗ ನಮ್ಮ ಮುಂದಿದೆ. ಅದಕ್ಕಾಗಿ ಸಿದ್ಧತೆಗಳನ್ನು ನಮ್ಮ ಎರಡೂ ತಂಡದವರು ನಡೆಸ್ಕೊಳ್ತಾ ಇದ್ದಾರೆ. ಅದಕ್ಕೂ ಕೂಡ ನಿಮ್ಮ ಸಹಕಾರ ಇರಲಿ ಅಂತ ಭಾಳ ಪ್ರೀತಿಯಿಂದ ಹಾರೈಸ್ತಾ, ಮಹಾವಿಷ್ಣುಮೂರ್ತಿ ಸನ್ನಿಧಿಯಲ್ಲಿ ತಾವಿದ್ದೀರಿ. ತಮಗೆ ಎಲ್ರಿಗೂ ಕೂಡ ಆ ದೇವರು ಭಾಗ್ಯವನ್ನು ಕೊಡಲಿ, ಸಕಲ ಸಂಪತ್ತನ್ನು ಕೊಡಲಿ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಸುಖವಯ್ಯ, ಇಲ್ಲಿ ಭಜನೆ ಸಂಕೀರ್ತನೆಗಳು ಕೂಡ ಬಹಳ ಪ್ರಸಿದ್ಧ. ಆದ್ದರಿಂದ ಈ ದೇವರು ಸದಾಕಾಲ ನಮ್ಮೆಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ನೀಡಲಿ. ನಮ್ಮ ಎಳೆಯರಿಗೆ, ಮಹಿಳೆಯರಿಗೆ, ಹಿರಿಯರಿಗೆ, ಊರವರಿಗೆ, ಎಲ್ಲರಿಗೂ ಕೂಡ ದೇವರು ಒಳ್ಳೆಯದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಮತ್ತೊಮ್ಮೆ ನ್ಯೂಸ್ ಕಾರ್ಕಳ ಬಳಗಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಶ್ರೀ ಮಹಾವಿಷ್ಣುಮೂರ್ತಿ ಸನ್ನಿಧಿಯಿಂದ ನಮಸ್ಕಾರ.